ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮುಂಬರುವ 2023 ವಿಧಾನಸಭೆ ಚುನಾವಣೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಗ್ಠಾಣ ವಿಧಾನಸಭಾ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಇವರು 1970 ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಕ್ಷದ ಹಲವಾರು ಜವಾಬ್ದಾರಿಗಳನ್ನು ಇಲ್ಲಿವರೆಗೆ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಸುಮಾರು 50-55 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ಹಾಗೂ ಸಮಾಜಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಹಿರಿಯ ರಾಜಕಾರಣಿ ಹಾಗೂ ಹಿರಿಯ ಸಮಾಜಸೇವಕರು ಸನ್ಮಾನ್ಯ ಶ್ರೀ ಪೀರಪ್ಪ ನಡುವಿನ ಮನಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಜಿಲ್ಲೆಯಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು. ಸುಮಾರು 50 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮಂತ ತೊಡಗಿಸಿಕೊಂಡು ಬಂದಿದ್ರಿ. ದಿವಂಗತ ಬಿಎಂ ಪಾಟೀಲ್ರು ಮತ್ತೆ ಗುಡುದಿನ್ನಿ ಅವ್ರ ಜೊತೆಯಲ್ಲಿ ಕೆಲಸ ಕಾರ್ಯದ ನಿರ್ವಹಿಸಿದಂತ ಅನುಭವ ಕೂಡ ತಮಗಿದೆ. ಆದ್ರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನೋಡ್ರಿ, ತಮಗ ವಿನಂತಿ ಪೂರ್ವಕವಾಗಿ ಇವತ್ತು ನಮ್ಮ ಮನೆಗೆ ಬಂದು ನಮ್ಮನ್ನ ಇಲ್ಲಿ ಸಂದರ್ಶನ ಮಾಡಿದ್ದಕ್ಕಾಗಿ ತಮ್ಮ ಈ ಪತ್ರಿಕೆಗೂ ನಾನು ಸ್ವಾಗತ ಹೇಳುತ್ತಾ ನನ್ನ ಪರಿಚಯವನ್ನು ಹೇಳುತ್ತೇನೆ. ನನ್ನ ಹೆಸರು ಪೀರಪ್ಪ ಶೆಟ್ಟಪ್ಪ ನಡಿಗೆಮನಿ, ಸಾಕಿನ ಬಬಲೇಶ್ವರ, ಹಾಲಿ ವಸ್ತಿ ವಿಜಯಪುರ. ನಾನು ನಾಯ್ತಪ್ಪ ಸಾಬಿಯಿಂದ ನಾನು ನಮ್ಮ ತಂದೆಯವರು ತೀರಿಕೊಂಡರು. ತದನಂತರ ನಮ್ಮ ತಾಯಿಯಾದ ಯಮನವ್ವ ಬಬಲೇಶ್ವರದಲ್ಲಿ ನನಗೆ ಕೂಲಿ ಕೆಲಸ ಮಾಡಲು ಗೌಡಪ್ಪ ಎಂಬವರ ಮನೆಯಲ್ಲಿ ಜೀತ ಪದ್ಧತಿಗಾಗಿ ನನ್ನನ್ನು ಅಲ್ಲಿ ಜೀತ ಇಟ್ಟರು. ನಾನು ಕಳೆದ 9 ವರ್ಷಗಳಿಂದ ಒಂದು ವರ್ಷದ ಪಗಾರ 100 ರೂಪಾಯಿ ಈ ರೀತಿಯಾಗಿ 9 ವರ್ಷ ತನಕ ಸತತ ಕೂಲಿ ಕೆಲಸ ಮಾಡಿದ್ದೀನಿ. ತದನಂತರ ನನಗೆ 17ನೇ ವರ್ಷ ವಯಸ್ಸಾಗಿತ್ತು. ಜ್ಞಾನೋದಯ ಉದಯ ಆಗಿತ್ತು ನನಗೆ. ಅಲ್ಲಿ ನಾನು ಒಂದು ಗೌಡಪ್ಪಗೌಡ ಬಿರಾದರ್ ಅನ್ನೋರ ಎಲ್ಬಳ್ಳಿ ತೋಟವನ್ನು ಪಾಲದ ರೂಪದಲ್ಲಿ ನಾನು ಬೆಳೆಸಿದ್ನಿ. ನನಗೆ ಅವರು ಅನ್ಯಾಯ ಮಾಡಿ ನನ್ನ ಅವಾಗಿನ 25,000 ರೂಪಾಯಿ ನನಗೆ ಮುಳುಗಡೆ ಮಾಡಿದರು. ನಾನು ಪಾಲ ಸರಿಯಾಗಿ ಪಾಲ ಕೊಡಲಿಲ್ಲ. ತದನಂತರ ಇಂದಿರಾಗಾಂಧಿಯವರ ಎಮರ್ಜೆನ್ಸಿ ಭಾಳ ಜೋರಾಗಿತ್ತು. ನಾನು ಅವಾಗ ರಾಜಕೀಯ ಪ್ರಜ್ಞೆ ಇರಲಿಲ್ಲ. ಅದನ್ನು ಕೇಳಿ ಅವರು ಆ ಎಮರ್ಜೆನ್ಸಿ ಕೇಳಿ ನಾನು ಬಾಬು ಹುದ್ರೆ ಅವರ ಕೇಳಿ ಬಡವರಿಗಾಗಿ ಈ DC ಆಫೀಸ್ದಲ್ಲಿ ಒಂದು ಕಮಾನ ಇತ್ತು. ಆ ಕಮಾನದಲ್ಲಿ ಪೂಸೆಟ್ಟೆ ಅರ್ಜಿ ಬರೆದು ಕೊಡ್ತಿದ್ದು. ಬಾಬು ಹುದ್ರೆ ಅತ್ತೆ ಎಕ್ಸ್ MLA ಅವ ಬಳ್ಳೊಳ್ಳಿ ಭಾಗದಿಂದ ಬಂದಿದ್ದ. ಸಂವಿಧಾನ ರಚನೆ ಆದಮೇಲೆ ಮೊದಲನೇ MLA ಅವ ಕೆಲಸಂಗದವರು. ಅವರು ಬರೆದು ಕೊಡ್ತಿದ್ರು. ಅಲ್ಲಿ ಹೋಗಿ ಅವ್ರಿಗೆ ಬೆಟ್ಟೆ ಆದ್ನೆ. ನನಗೊಂದು ಅರ್ಜಿ ಬರೆದು ಕೊಟ್ರು ಅವರು. ಹಿಂಗೆ ಕೂಲಿ ಕೆಲಸದ ಮಾಡೋರಿಗೆ ಅವ್ರಿಗೆ ಈ ರೀತಿ ಅನ್ಯಾಯ ಆಗೈತಿ, ಅದಕ್ಕೆ ಇವರಿಗೆ ಟೆನೆಂಟ್ ಯಾಕೆ ಆಗಬಾರ್ದು ಅಂತ ಹೇಳಿ ಸೇವನ್ ನಮ್ಮ 11 ನಂಬರ್ ಫಾರ್ಮ ತುಂಬಿಕೊಟ್ರು. ನಾನು ತುಂಬಿ ದೇವರಾಜ ಅರ್ಸಗ ರಿಜಿಸ್ಟರ್ ಮಾಡಿದರು. ದೇವರಾಜ ಅರ್ಸರು ಸ್ವತಃ ನಮ್ಮ ಊರಿಗೆ ಬಂದು ವಿಸಿಟ್ ಮಾಡಿದರು. 4 ಎಕರೆ ತೋಟ, 10 ಎಕರೆ ಎರಿ ನನಗೆ ಟೆನೆಂಟ್ ರೂಪದಿಂದ ಬರೆದ್ರು. ಡಾಕ್ಟರ್ ಕೆ ರಂಗಪ್ಪ ಅಂತ ಅವಾಗ ಜಿಲ್ಲಾಧಿಕಾರಿ ನಮ್ಮ ಮನೆಗೆ ಬಂದ್ರು. ಊರೆಲ್ಲ ಒತ್ತಾಟಿ, ನಾವು ಒಬ್ಬನೇ ಒತ್ತಾಟಿ, ನನಗೆ ಯಾವ ಸಾಧ್ಯತೆಗಳು ಇದ್ದಿದ್ದಿಲ್ಲ. ಅದಕ್ಕೆ ನಮ್ಮ ತಾಯಿಯಾದ ಯಮನವ ಹೇಳಿದಳು, ನಮ್ಮ ದುಡ್ಡು ಕೊಟ್ರೆ ಸಾಕು, ಆ ಜಮೀನಕ್ಕೆ ಬೆಂಕಿ ಹತ್ತನಿ, ನಿನ್ನ ಬಡದೋಗಿತಾರೆ, ಬೇಡ ಅಂತ ಹೇಳೋಣ. ನಮ್ಮ ತಾಯಿ ಮಾತು ಕೇಳಿ ಒಬ್ಬ ಆಸ್ಕರ PSI ಇದ್ದ. ಆ PSI ನಮಗೆ ಊರಿಗೆ ಅಪಸತ್ ಮಾಡಿಸಿದ. ಅಪಸತ್ ಮಾಡಿ ನಮ್ಮ ಪಾಲಿಗೆ ಬರತಕ್ಕ ದುಡ್ಡು ಎಷ್ಟಂದ್ರೆ 11,000 ರೂಪಾಯಿ ಕೊಟ್ರು. ನಾ 5 ರೂಪಾಯಿ ನೋಡಿದ್ದಿಲ್ಲ ಆ ಟೈಮ್ದಾಗ. 11,000 ರೂಪಾಯಿ ಕೂಡ ನಾನು ಇದ್ದದ್ದೇನೇ ಎಲ್ಲ ಮಾರ್ಕೊಂಡು ಮುಂದೆ ನನ್ನ ಎಲ್ಬೇಳಿ ಕೆಲಸ ಪ್ರಾರಂಭ ಮಾಡಿದ್ದೀನಿ.
ಅಂದ ಮುಂದೆ 1980 ರಲ್ಲಿ ನಮ್ಮದ 74 ರಾಗ ನಮ್ಮದು ಮ್ಯಾರೇಜ್ ಆಯ್ತು ಏನ್ರಿ ಕೂಲಿ ಕೆಲಸದಿಂದ ನಮ್ಮ ಹೆಣ್ಣ ಮಗಳು ಊರ ಹೆಣ್ಣ ಮಗಳು ಒಬ್ಬಕಿ ಬಂದು ನನಗೆ ಸಾಲ ರೂಪದಿಂದ 800 ರೂಪಾಯಿ ಕೊಟ್ಟರು ನೀನು ಲಗ್ನ ಆಗತ್ತ ಆ 800 ರೂಪಾಯಿ ಬಂದ ನನ್ನ ಪತ್ರ ನಾನು ಜಪ್ಪಿಸ್ಕೊಂಡು ಅವಾಗ ಲಗ್ನ ಆದಿನ ನರಸಿಂಹರಾವ್ ಗುಡಿಗೆ ಬಂದು ನಾನು ಸ್ವಂತ ಲಗ್ನ ನಮ್ಮ ಮನೆಯವರು ಕಲ್ತವರು 74 ರಾಗ ಆಯ್ತು ತದನಂತರ ನಾನು ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತನೇ ಇದ್ದೆ ಅವಾಗಿನಿಂದ ಅಂದ ಸೋಜನ ಮಾಡುತ್ತಾ ಮಾಡುತ್ತಾ ಮುಂದೆ ಏನಾಯ್ತು ಅಂದ್ರೆ ಸಾರವಾಡ ಮತ್ತು ಬಬಲೇಶ್ವರ ಬ್ಲಾಕ್ ಕಾಂಗ್ರೆಸ್ ಸದಸ್ಯ ಮಾಡಿದ್ರು ನಮ್ಮ ಕಾಂಗ್ರೆಸ್ ದವರು ಅದು ಮುಂದೆ ಬೆಳತಾ ಹೋಯ್ತು ಬೆಳತಾ ಹೋಗಿನ ಹಂಗ ಅದನ್ನ ಸೋಶಿಯಲ್ ಸರ್ವಿಸ್ ಬಿಡಲಿಲ್ಲ 1980 ರಲ್ಲಿ ನಮ್ಮ ಮನೆಯವರಿಗೆ ಎಂಟ್ರಿ ಬಂತು ಡಿಎಲ್ ಆರ್ಸಿ ಮಾಡಿದ್ರು ಅವರು ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಏನ್ ಮಾಡ್ರ ಆ ಎಂಟ್ರಿ ಬಂದ ಟೈಮ್ಗೆ ಗುಡದಿನ್ನಿ ಅವರು ಹೇಳಿದ್ರು 1980 ರಾಗ ನಾನು ಒಂದು ಅಂಬೇಡ್ಕರ್ ಜಯಂತಿ ನಮ್ಮ ಊರಿಗೆ ಗೊತ್ತಿದ್ದಿಲ್ಲ ನಾನು ದಳಪತಿ ಆದ್ರಿಂದ ನಮ್ಮ ಊರಿಗೆ ಜಯಂತಿ ಮಾಡೀನಿ ಆ ಜಯಂತಿ ನಿಮಿತ್ತವಾಗಿ ನೋಡು ಕಾಳಿಂಗಪ್ಪ ಚೌಧರಿ ಅಧ್ಯಕ್ಷರು ಎಂ ಪಿ ಅವರು ಗುಡದಿನ್ನಿ ಅವರು ಎಮ್ ಎಲ್ ಸಿ ಇದ್ರು ಅವಾಗ ಅವರ ಅಧ್ಯಕ್ಷತೆಯೊಳಗೆ ನಾನು ಅಂಬೇಡ್ಕರ್ ಜಯಂತಿ ಮಾಡೀನಿ ಅಲ್ಲಿ ಮೂರು ಚೀಲ ಸಜ್ಜೆ ರೊಟ್ಟಿ ಮಾಡಿ ದೊಡ್ಡ ಜಯಂತಿ ಮಾಡೀನಿ ಒಂದು ಮಾದರಿಯ ಆ ಮಾದರಿ ಜಯಂತಿ ನೋಡಿ ಗುಡದಿನ್ನಿ ಅವರು ನನಗೆ ಕರೆದು ಮಾತಾಡಿಸಿದ್ರು ನಿನ್ನ ಉದ್ಯೋಗ ಏನು ಏನು ಮಾಡ್ತೀಯ ಎಲ್ಲ ಡಿಟೇಲ್ ಕೇಳಿದರು ಅವರಿಗೆ ನಂದೆಲ್ಲ ಸವಿಸ್ತಾರ ಬಯೋಡೇಟ ಹೇಳೀನಿ ಹೇಳೋಣ ಅವರೇನು ಮೇಲೆ ಮೇಲೆ ಬೆಟ್ಟ ಆಗುತ್ತವಾ ಮತ್ತು ನಿನಗೆ ನೌಕರಿ ಕೊಡ್ತೀನಿ ಡಿ ಸಿ ಸಿ ಬ್ಯಾಂಕಿನಾಗ ಮಾಡ್ತೀಯನಂದರು ನಾ ಮಾಡೋದಿಲ್ಲ ಅನ್ನಿ ನಾ ಮಾಡೋದಿಲ್ಲ ನಾ ಸೋಷಿಯಲ್ ಸರ್ವಿಸ್ ಮಾಡೋ ಅಂತ ಹೇಳೀನಿ ಅಂದರೆ ನಮ್ಮ ಮನೆಯವ್ರಿಗೆ ಏನಾದರೂ ನೌಕರಿ ಕೊಡ್ತಿದ್ರೆ ಅವರು 10th ಪಾಸ್ ಆದವರು ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ನೌಕರಿ ಕೊಡ್ರಿ ಅಣ್ಣ ಅದಕ್ಕೆ ಇಂಟ್ರಿ ಬಂದ್ರೆ ನಾ ಇಂಟ್ರಿ ಹಾಕಿಸ್ತೀನಿ ನೀ ಅಲ್ಲಿ ಬಂದಲ್ಲಿ ಬೆಟ್ಟ ಆಗಬೇಕು ನಾ ಇದ್ದಲ್ಲಿ ಬಂದು ಅಂತ ಹೇಳಿದರು ಮುಂದೆ ನಮಗೆ ಇಂಟ್ರಿ ಬರ್ತೀರಿ 80 ರಾಗ 80 ರಾಗ ಇಂಟ್ರಿ ಬಂತು ಗುಡದಿನ್ನಿ ಅವರಿಗೆ ಬೆಟ್ಟ ಆಗಲಕ್ಕೆ ನನಗೆ ಸಾಧ್ಯ ಇದ್ದಿದ್ದಿಲ್ಲ 31 ಗಾಡಿ ಚಾರ್ಜ್ ಅವಾಗಿಂದ 80 ರಾಗ 31 ರೂಪಾಯಿ ಗಾಡಿ ಚಾರ್ಜ್ ಒಂದು ಮೂರು ಹಂಡೆ ಇದ್ದು ಹಳೆಯವು ನಮ್ಮ ಮನೆಯಾಗ ಅವು ಹಂಡೆ ಮಾರಿನೇ 27 ರೂಪಾಯಿ ಬಂದು 27 ರೂಪಾಯಿ ಬಂದ್ರೆ 3 ರೂಪಾಯಿ ನಾ ಬಸ್ನಾಗ ಬೇಡ್ಕೋಬೇಕಂತ ಹೇಳಿ ಬಸ್ ಸ್ಟ್ಯಾಂಡ್ಗೆ ಬನ್ನಿ ಇಲ್ಲಿ ಅದು ಜಮಕಂಡಿ ಮೇಲೆ ಹೋಗ್ತಿತ್ತು ಅದು ಬೆಂಗಳೂರು ಗಾಡಿ ಅಲ್ಲಿ ಬಂದು ನಿಂದ್ರಣ್ಣ ಅಲ್ಲಿ ನನ್ನ ಗೆಳೆಯ ಬಂದ ಕಂಡಕ್ಟರ್ ಆಗಿದ್ದವು 20 ವರ್ಷದ ನಂತರ ಏನು ನಡೀನು ನೀ ಬೆಟ್ಟೆ ಅದು ನೀನು ಎಲ್ಲಿದ್ದಿ ನೀನು ಅಂದ ನನ್ನ ಪರಿಸ್ಥಿತಿ ಹಿಂಗೆ ಐತಿ ಈಗ ಗುಡದಿನ್ನಿ ಅವ್ರಿಗೆ ಬೆಟ್ಟ ಆಗಬೇಕಾಗೈತಿ ನಾ ಬೆಂಗಳೂರಿಗೆ ಹೋಗ್ಬೇಕಾಗೈತಿ ನನಗೆ ಬೆಂಗಳೂರು ರೂಟಾಗಿ ಗೊತ್ತಿದ್ದಿದ್ದಿಲ್ಲ ಈಗ ಬೆಂಗಳೂರು ನಾನು ಅದನ್ನು ನಾನು ಬೆಂಗಳೂರದನ್ನು ಈಗ ರೂಟ್ ಗೊತ್ತಿದ್ದಿಲ್ಲ ಅಂದ ಏನು ಹೇಳ್ದವ ಏ ನನ್ನ ಸೀಟ್ ಮೇಲೆ ಕೂತು ಬಿಡೋ ನಡೆಯ ಮನೆ ಅಂದ ಅವ ಕರ್ಕೊಂಡು ಹೋದ ನನಗೆ ಅವನಿಗೆ ಖರ್ಚು ಹಾಕಿ ಟಿಕೆಟ್ ಕೊಟ್ಟ ನನ್ನೂ 27 ರೂಪಾಯಿ ನನ್ನ ಹತ್ತಿರ ಉಳಿದು ನವರಂಗ್ ಟಾಕೀಸ್ ಮುಂದೆ ಬಾಡಿಗೆ ಹಿಡಿದಿದ್ರು ಗುಡದಿನ್ನಿ ಅವರು ಮತ್ತು ದಿನೇಶ್ ಗುಂಡೂರ್ ಅವರು ಮುಖ್ಯಮಂತ್ರಿ ಇದ್ದರು ಡಿ ಎಲ್ ಆರ್ ಸಿ ಇತ್ತವಾಗ ಮಾಲ್ದಾರ್ ವಕೀಲ ಪ್ರೊಫೆಸರ್ ಎಸ್ ಎಲ್ ಸಾರ್ಕೇರಿ ಹೊಸಮನಿ ಚಂದ್ರಶೇಖರ್ ಅನಿಲ್ ಹೊಸಮನಿ ಫಾದರ್ ನಿಮಗೆ ಗೊತ್ತಿರ್ಬೇಕು ಅವನು ಅದಾನ ಈಗ ಪತ್ರಕರ್ತ ಅವ್ರ ಫಾದರ್ ಇದ್ದರು ಅವ್ರ ಮನೆಗೆಲ್ಲ ಹೋಗಿ ನಾವು ವಿನಂತಿ ಮಾಡಿದ್ವಿ ನಮ್ಮ ಮಾವ ನಾವು ನಮಗೆ ನೌಕರಿ ಅಪಾಯಿಂಟ್ಮೆಂಟ್ ಮಾಡಿರಿ ನಾನು ನನಗೆ 7,000 ರೂಪಾಯಿ ಕೇಳಿದ್ರೆ ಅವಾಗ 7 ರೂಪಾಯಿ ಸಿಗಲಾರ್ದ 7,000 ರೂಪಾಯಿ ನಾ ಎಲ್ಲಿದ್ದು ತರಲಿ ಅದಕ್ಕೆ ಎಲ್ಲಿ ತರಲಿ ಅಂತ ಹೇಳಿ ನಾವು ಬಂದೀವಿ ಗುಡದಿನ್ನಿಗೆ ಬೆಟ್ಟ ಆದ್ಮ್ಯ ಇದನ್ನೆಲ್ಲ ಮಾಡಿ ಅವರು ಮುಂಜಾನೆ ವಾಕ್ ಹೋಗಿದ್ರು ಹೋದ್ಮ್ಯ ನೀ ಜಳಕ ಮಾಡಂದ್ರು ನನಗೆ ಜಳಕ ಮಾಡೋದೋ ಗೊತ್ತಿಲ್ಲ ಬಾತ್ರೂಮ್ ಎಲ್ಲಿದೆಯೋ ಅದ್ರ ಲೊಳ ತಿರ್ಲಾಕ್ ಬರ್ತಿದ್ದಿಲ್ಲ ನನಗೆ ಗುಡದಿನ್ನಿ ಅವರು ಅಂದರು ಏ ನಿನ್ನ ಶಿಪ್ಕರಿ ಕಾಲು ಬಂದದ ಆ ಟನೋಟಿಗೆ ಒಂದು ಸೆರೆಟ ಒಂದು ದೋತ್ರ ಒಂದು ಟೊಪ್ಪಿಗೆ ತಂದ್ರು ಗುಡದಿನ್ನಿ ಅವರು ತಂದು ಈ ಲಳ ಬಿಡು ತಣ್ಣೀರು ಬರ್ತದೆ ಈ ಲಳ ಬಿಡು ಬಿಸಿನೀರು ಬರ್ತದೆ ಇಲ್ಲಿ ಸ್ನಾನ ಮಾಡ ದಿನೇಶನ ಮನೆಗೆ ಹೋಗೋದೈತೆ ನಾ ಫೋನ್ ಮಾಡ್ತಾನೆ ಅಂತ ಹೇಳಿ ಫೋನ್ ಮಾಡಿದ್ರು ಸಾಹೇಬರಿಗೆ ದಿನೇಶ ಗುಂಡೂರಾವ್ ಮುಖ್ಯಮಂತ್ರಿಗೆ ಅಂದ ಕರ್ಕೊಂಡು ಹೋದ್ರು ಅಲ್ಲಿ ನಾಷ್ಟ ಮಾಡ್ತಾ ಮಾಡ್ತಾ ಹೇಳಿದ್ರು ಅವ ಹೊರಗೆ ಬಂದು ಇಪ್ಪಿದ್ದ ದಿನೇಶ್ ಗುಂಡೂರಾವ್ ಹೊರಗೆ ಬಂದು ಇಪ್ಪಿದ್ದ ಮನೆ ಬಿಟ್ಟು ವೆಲ್ಕಮ್ ಮಾಡ್ಕೊಳ ಗುಡದಿನ್ನಿಗೆ
ಅಂದ ಬಂದ ನೋಡಪ್ಪ ನಿಮ್ಮ ಡಿಎಲ್ಆರ್ಸಿ ಏನಕ್ಕೆ ಮಾಡ್ತದೋ ದಲಿತ ಕಾರ್ಯಕರ್ತ ಬಂದನ ಅದರ ಸಲುವಾಗಿ ಬಂದನು ಇವರು ಮನೆಯವರಿಗೆ ಎಂಟ್ರಿ ಬಂದದ ನೀವು 7000 ರೂಪಾಯಿ ಕೇಳಿದಾರ ಹೆಂಗ ಇದರದು ಅದಕ್ಕೆ ಅವ ಎಂಟ್ರಿ ಎಲ್ಲ ರದ್ದ ಮಾಡದ ಅಪಾರ್ಟ್ಮೆಂಟ್ ಆಗಿದ್ದು ಎಲ್ಲ ರದ್ದ ಮಾಡದ ಮುಖ್ಯಮಂತ್ರಿ ಆದೇಶ ಮೇರೆಗೆ ನಮ್ಮ ಮನೆಯವರದ ಹಾಕಿದ ಹಾಕಿ ನನಗೆ ಇಲ್ಲಿ ಬರ್ಲಾಕ ಲೈಸ ಇದು ಕೊಟ್ಟರಿ ಒಂದು ಪಾಸ್ ಕೊಟ್ಟರು ಪುಗ್ಸಟ್ಟೆ ಹೋಗಲಾಕ ಬೊಬ್ಬಳೆ ಬಿಜಾಪುರಕ್ಕೆ ಬಿಜಾಪುರ ಏನು ಬೊಬ್ಬಳೆ ಸುರ್ಕೋಲಾಕ ಇಷ್ಟೆಲ್ಲ ಮಾಡಿದ್ರು ನಿನ್ನ ನಸಿಬ್ ತೆರಿ ಕಾಲ ಆತಲೆ ಅಂತ ಹೇಳಿ ಆರ್ಡರ್ ಬಂತು ಆರ್ಡರ್ ಬಂದಿಂದ ಜಮಖಂಡಿಗೆ ಹಾಕಿದ್ರು ನಮ್ಮ ಅಲ್ಲಿ ಏನಾಯ್ತು ಅಂದ್ರೆ ನೋಡಿ ಕೊಟ್ರಸ್ ಕೊಡಿಸಿದ್ರು ಗುಡ್ಗಿನ ಇಂಥದ್ದು ಮ್ಯಾಜಿಸ್ಟ್ರೇಟ್ ಮನೆ ನನ್ನ ಮನೆ ಕೂಡೆ ಅಂಥದ್ದೊಂದು ಕ್ವಾರ್ಟರ್ಸ್ ಸಿಕ್ತು ಅಲ್ಲಿ ಮತ್ತು ಅವಾಗ ನಮ್ಮದೆಲ್ಲ ವಿದ್ಯೆ ಆಯಿತು ಎಲ್ಲ ಆಯಿತು ಹಂಗೆ ಬರಬರ್ತಾ ಗುಡ್ದಿನ ಶ್ರದ್ಧಾ ಭಕ್ತಿಯಿಂದ ದುಡ್ಕೋತ ಬೆನ್ನ ಹಚ್ಚಿನ್ಯ ಅಂದ ಮುಂದೆ ಅವ್ರ ಇಲೆಕ್ಷನ್ದಾಗ 91 ಲೋಕಸಭಾ ಇಲೆಕ್ಷನ್ದಾಗ ಬಾಗೇವಾಡಿಗೆ 40 ಗಾಡಿಗೆ ಹೋಗಿದ್ದು ಕೆ ಡಿ ಪಾಟೀಲ್ರ ನಂದು ಪಾಳೆ ಬಂತು ಬೆಂಗಳೂರಿಗೆ ಹೋಗ್ಲಾ ಏನ್ರಿ ವಿಶ್ವಾಸಕರು ಯಾರಂದ್ರೆ ಇವರ ಇಬ್ಬರು ಅಂತೇಳಿ ನಾವು ಇಲ್ಲಿಂದ ಹತ್ತಕ್ಕೆ ಬಿಟ್ಟೀವಿ ನಮಗೆ ಚಿತ್ರದುರ್ಗ ಹತ್ತಿರ ಆಕ್ಸಿಡೆಂಟ್ ಆಯ್ತು ನಮ್ಮ ಆಕ್ಸಿಡೆಂಟ್ ಆಗಿ ನಮ್ಮ ಕಾಲು ಮುರಿತು ಇದು ಬಾಯಿದ ಎಲ್ಲ ಗಿಡ್ಡ ಗಡ್ಡ ಕಿತ್ತ ಜಳಗ ಮೇಲಿಂದ ಹಲ್ಲಿನ ಗಡ್ಡ ಕಿತ್ತದ ಅದನ್ನೆಲ್ಲ ನೋಡಿ 3 ದಿನ ಅಲ್ಲಿ ಇಟ್ಟರು ನಮಗೆ ಚಿತ್ರದುರ್ಗದಾಗ ಆ 3 ದಿನದ ಮೇಲೆ ಮಿರಜ್ಗೆ ತಂದ್ರು ನಮಗೆ ಜಿ ಎಸ್ ಕುಲಕರ್ಣಿ ಅವ್ರ ಕಡೆ ತಂದು ಅಲ್ಲಿ ಒಳಗೆ 23 ದಿನ ಇದ್ದೆ ನಾನು ಅವ್ರದ್ದು ತೊಡೆ ಕಾಲು ಮುರಿದಿದ್ದು ನಮ್ಮದು 5ನೇ ತಾರೀಕಿಗೆ ಆಕ್ಸಿಡೆಂಟ್ ಆಯ್ತು ರಾಜೀವ್ ಗಾಂಧಿ ಅವ್ರದ್ದು 21ಕ್ಕೆ ಹತ್ಯೆ ಆಯಿತು ಆ ಇಲೆಕ್ಷನ್ ರೀ ಆ ಇಲೆಕ್ಷನ್ದಿಂದ ನಾವು ಬರ್ತಾ ಬರ್ತಾ ಸೇವಾ ಮಾಡ್ಕೊತ ಬಂದೀವಿ ಪುನರ್ಜನ್ಮ ಹೊಂದಿದ್ವಿ ಶ್ರದ್ಧಾ ಭಕ್ತಿಯಿಂದ ಸೇವಾ ಮಾಡೀವಿ ಮತ್ತು ನಗರಾಭಿವೃದ್ಧಿಯ ಸದಸ್ಯ ಮಾಡಿದ್ದಾರೆ ನಾನು 40 ಎಕರೆ ಮೀಡಿಯಾ ಹಂಚನು ಅಲ್ಲಿ ಒಂದು ಸೈಟ್ ತೊಗೊಂಡಿಲ್ಲ ಜನರಿಗೆ ಹಂಚಿನ ಲಾಟ್ರಿ ಮುಖಾಂತರ ಮಾಂತಪ್ಪವ್ರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಗುಡ್ದಿನ್ಯವರು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಮೆಂಬರ್ಗಳು ಏನಂದರು ಹಂತಗಳು ಏನಂದ್ರು ನಿಮಗೂ ಕೊಡೋದಿಲ್ಲ ನಾನು ತಗೊಳ್ಳೋದಿಲ್ಲ ಅನ್ಯ ನನಗೆ ಸಂಭಾಯ್ತ ಚೇರ್ಮನ್ ಮಾಡಿದ್ರು ನಾ ಅವ್ರಿಗೆ ಕೊಟ್ಟಿಲ್ಲ ನಾನು ತಗೊಂಡಿಲ್ಲ ಶ್ರದ್ಧಾ ಭಕ್ತಿಯಿಂದ ಪಟ್ಟಣಕ್ಕ ನಾ ಜಾಗ ಎಲ್ಲ ಇದು ಮಾಡಿದ್ದೇನೆ ಹಂಚಿದ್ರಿ ಸರ್ ಈಗ 1980ರ ರಾಜಕೀಯಕ್ಕೂ ತಾವು ಒಂದು ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ತಮ್ ಕೇಳೋದಾದ್ರೆ 1980ರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಕಂಡು ಬರ್ತದೆ ವ್ಯತ್ಯಾಸ ಅಂದ್ರೆ ನೋಡ್ರಿ ಚಾರಿತ್ರ್ಯ ಅನ್ನೋದು ಮುನಿಗೆ ಹೋಗೈತಿ ನಮ್ಮ ಮೊದಲು ಸ್ವಚ್ಛ ಬಿಚ್ಚು ಮನಸ್ಸು ಅಂತ ಹೇಳ್ತಾರೆ ನಿಜವಾದ ಮತದಾರ ಹೋಟ್ ಹಾಕೋರು ಎಲ್ಲಿದಾರ ಅಲ್ಲೇ ಅದಾರ ನನ್ನ ಲೈಫ್ ಬರೀ ಅಂತ ನೋಡ್ತೀನಿ KPCC ಒಳಗೆ ಮಾತಾಡಿನ ನಾನು ದುಡ್ಡು ಇದ್ದವ್ರಿಗೆ ಕಾಂಗ್ರೆಸ್ ಐತಿಯೋ ದುಡ್ಡು ಇಲ್ಲದವ್ರಿಗೆ ಕಾಂಗ್ರೆಸ್ ಐತಿಯೋ ಅಂತ ನಾನು KPCC ಒಳಗೆ ಮಾತಾಡಿನ ಏನ್ರಿ ಇಸು ಇದನ್ನ ನಿಜವಾದ ಮತದಾರ ನಮ್ಮ ನಿಮ್ಮ SC ಮೈನಾರಿಟಿ ಬ್ಯಾಕ್ವರ್ಡ್ ಏನಾಕಿ ಇವ್ರಿಗೆ ಮತದಾರ ನೀಡುದಟ್ಟ ಗೊತ್ತದ ಇವ್ರಿಗೆ ಇವ್ರಿಗೆ ಉಳಿದೇನೋ ಗೊತ್ತಿಲ್ಲ ಬಳಸ್ಕೊಂಡಾರ ನಮ್ಮನ್ನು ಬಳಸ್ಕೊಂಡಾರ ಸೊಲ್ಲಿಗೆ ಯಾವಾಗ ಬೇಕು ಮಾಪ್ ಮಾಡಾಗ ಬೇಕು ಸೊಲ್ಲಿಗೆ ಮಾಪ್ ಆಗನ್ನ ಮೂಲೆಯಾಗ ಹೋಗಿತ್ತಾರ ಮುಂದೆ ಮಾಪ್ ಬರೋಣ ಮಾತು ಹುಡ್ಕಿರ್ತಾರೆ ನಮ್ಮಂತ ಮಂದಿನ ಸರ್ ಈಗ ದಿವಂಗತ BM ಪಾಟೀಲ್ ಸಾಹೇಬ್ರ ಜೊತೆ ತಾವು ಕೆಲಸ ಕಾರ್ಯಗಳು ಮಾಡಿದ್ರಿ ಮಾಡಿವಿ ಅದರ ಜೊತೆ ದಿವಂಗತ ಗುರುದಿನಿ ಅವ್ರ ಜೊತೆ ಮಾಡಿವಿ ಅವ್ರ ಜೊತೆ ರಾಜಕಾರಣದ ಒಂದು ಅನುಭವಗಳು ಯಾವ ರೀತಿ ಸ್ಮರಿಸ್ತೀರಿ ಅವರು BM ಪಾಟೀಲ್ರ ಚಾರಿತ್ರ್ಯ ರಾಜಕಾರಣ ಗೊತ್ತಾದ್ರಿ ಅವ್ರು ಯಾರಿಗೆ ದುಡ್ಡು ಬೇಡದವರಲ್ಲ ಹೌದಲ್ಲ ಅವರೊಬ್ಬ ಎಂದೂ ದುಡ್ಡು ತರಿ ಅಂದಿಲ್ಲ ಗುಡುವಿನ್ಯ ಅವರು ಆದ್ರೂ ಅದೇ ರೀತಿ ಕೆಲಸ ಮಾಡಿದ್ದಾರೆ ಅವರು ಅವ್ರು ನೋಡು ಲೈಫ್ ಪರ್ಯಂತ ಒಂದು ಬೆಂಗಳೂರಾಗ ಮನೆ ಕಟ್ಟಿದ್ದಾಗಿದ್ದಿಲ್ಲ ಅವ್ರದ್ದು ಹಾಂ ಕಟ್ಕೊಂಡಿಲ್ಲ ಅವರು ಅವರು ಸಚ್ಚಾರಿತ ರಾಜಕಾರಣ ಅವರು ಅವ್ರದೆಲ್ಲ ಅವರಾಗಲಿ ಈಗ ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ತಾವು ಸಕ್ರಿಯವಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದೀರಿ ಈಗ ಸುಮಾರು ಒಂದು 50 ವರ್ಷದ ರಾಜಕಾರಣ ತಾವು ಅನುಭವ ಕೂಡ ಹೊಂದಿವಿ ಈ ಹಿಂದೆ ಯಾವಾಗಾದ್ರೂ ಶಾಸಕ ಸ್ಥಾನಕ್ಕೆ ಟಿಕೆಟ್ಗಳೇನಾದ್ರೂ ಬೇಡಿಲ್ಲ ನಾವು ಯಾವಾಗ ಬೇಡಿಲ್ಲ ಸಿಲ್ಲ ಒಮ್ಮೆ ಬೇಡಿದ್ದೀವಿ ಒಮ್ಮೆ ಬೇಡಿದ್ದೀವಿ ನಾವು ಹಿಂದೆ ಬೇಡದ ಮ್ಯಾಲ ನಾವು ಆ ಗೋಜಿಗೆ ಹೋಗಿದ್ದಿಲ್ಲ ಈಗ ಯಾಕೆ ಸರ್ ಈಗ ನಟ್ಟಣ್ಣ ಕ್ಷೇತ್ರದಿಂದ ಅರ್ಜುನ್ ಕೂಡ ಈಗ ಯಾಕಂದ್ರೆ KPCC ಒಳಗೆ ಹೋಗಿ ದುಮುಕಿದೀವಿ ನಾವು ದುಮುಕಿ ಅಲ್ಲಿ ರಾಜಕಾರಣ ಏನು ನಡೀತದೆ ಅನ್ನೋದು ತಿಳ್ಕೊಂಡಿದ್ನೆ ಹೌದಲ್ಲ ನನಗೆ ನಾಲೆಜ್ ಬತ್ತು ಆ ನಾಲೆಜ್ನಿಂದ ನಾನು ಈಗ ಅರ್ಜಿ ಹಾಕಿದ್ದೆ ಅಲ್ಲಿ ಜನರ ಸಂಪರ್ಕ ಐತಿ ನನಗೆ ಹಾಯ್ಕಮ್ಮಣ್ಣ ಸಂಪರ್ಕ ಐತಿ ಹಾ ಸರ್ ಈಗ ಮೂಲತಃ ತಾವು ಬಬಲೇಶ್ವರ ಕ್ಷೇತ್ರದವರು ಇದ್ದೀರಿ
ಅದರ ಜೊತೆಗೆ ಈಗ ನಾಥಾನ್ ಕ್ಷೇತ್ರದ ಜನತೆ ಜೊತೆಗೆ ಯಾವ ರೀತಿ ಒಡನಾಟ ಇದೆ, ಯಾವ ರೀತಿ ಸಂಪರ್ಕ ಇದೆ? ಅಗ್ವೇ ಒಳ್ಳೆ ಸಂಬಂಧ ಆಗಿರಿ ನಾನು 20 ಹಳ್ಳಿ ನಮ್ಮ ಹೆಣ್ಣು ಮಕ್ಕಳದು ಬೀತನ ಅದ ಅಲ್ಲಿ ಸದ್ದ ಗೊತ್ತಾತ ಕಟ್ಟಾಗ ದೊಡ್ಡನ ಹೋಗಿ ಕೇಟ ಕೇಳ್ರಿ ರಾಜವಾಲವರು ನೀ ಕಡಿವಿ ಅವನ ಆರಿಸಿದ ನಾ ಗಣಸ ಚಾಲೆಂಜ್ ಮಾಡಿ ನಿ ಬಾಯಿ ಬಂದೇಳಾಕಿ ನಿನ್ನೆ ಗಾಡಿ ತಗೊಂದಿಲ್ಲಿ ಅದೆಲ್ಲ ಹೇಳೋದು ಬೇಕಾಗಿಲ್ಲ ಕಟ್ಟಾಗ ದೊಡ್ಡನ ಕೇಳ್ರಿ ನೀವು ಅವಾಗ ಆರಿಸಿವಿ ನಾವು ಸಲಹೆ ನಿನ್ನೆ 9 ದಿನ ರಾಜವಾಲವರು ಕರೀತಾನ ಮಾಧ್ಯಮದ ಮುಂದೆ ಹೇಳ್ತಾನೆ ಇದನ್ನ ಹುಡುಗ ಕಳವ ಅಲ್ಲ ಹೌದಲ್ರಿ ಸಲಹೆ ಕಿತ್ತೋಗುದು ಅವನು ಎಲೆಕ್ಷನ್ ಮಾಡಿವಿ ಅವ್ರದ್ದು ಸರ್ ಈಗ ಆಕಾಂಕ್ಷಿ ಕೂಡ ಆಗಿದ್ರಿ ಈಗ ಮತ್ತೆ ತಮಗೆ ಕಾಂಗ್ರೆಸ್ ಸರ್ಕಾರ ತಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳ್ಬೋದು ನಾನು ದುಡ್ದಿದ್ನೇ ನನಗೆ ಕೊಡ್ರಿ ಅದನ್ನ ಜನಸೇವೆ ಮಾಡೋ ಸಲುವಾಗಿ ನಾನು ಇಲ್ಲಿ ಪರಿಗಂತರ ದುಡ್ದಿನ ಬದುಕೋಕಾದ ಸಲುವಾಗೆಲ್ಲ ನನ್ನ ಮೇಲೆ ಕಾಂಗ್ರೆಸ್ ಬದುಕಬೇಕು ಕಾಂಗ್ರೆಸ್ ಮೇಲೆ ನನಗೆ ಬದುಕೋದು ಬೇಕಾಗಿಲ್ಲ ನಿಮಗೆ ಸ್ವಚ್ಛ ಬಿಚ್ಚ ಮನಸ್ಸಿನಿಂದ ಹೇಳ್ತಾನ ಹೌದಲ್ಲ ನಾ ಬದುಕ ಮನುಷ್ಯ ಆಗ್ಬೇಕಾದ್ರೆ ಇಟ್ಟೋದ್ಗೆ ಏನು ಬೇಕಾದ್ರೆ ನಾ ಮಾಡ್ಬೋದಾಗಿತ್ತು ಅದನ್ನು ಮಾಡಿಲ್ಲ ನಾನು ಚಾರಿತ್ರೆ ತನದಿಂದ ನಾ ಇಲ್ಲಿವರೆಗೆ ಬಾಳಿನೋ ಬದುಕಿನೋ ಮುಂದಾದರೂ ನಾ ಚಾರಿತ್ರೆ ತನ ತೋರಿಸ್ತಾನ ಅದ್ರಾಗ ಇತಿಹಾಸ ಮಾಡಿ ತೋರಿಸ್ತಾನೆ ಟಿಕೆಟ್ ಏನಾದರೂ ಕೊಟ್ಟರೆ ಟಿಕೆಟ್ ಸಿಗತ್ತೆ ಅಂತ ಭರವಸೆ ಇದೆ ಸರ್ ಅಲ್ಲ ನನ್ನ ಆತ್ಮೆ ಹೇಳ್ತದ ಸಿಗ್ಬಹುದಾಗ್ತದೆ ಭರವಸೆ ಹೆಂಗೆ ಹೇಳೋಣ ದೋ ನಂಬರ್ ಇದೆ ಈ ದೋ ನಂಬರ್ದಾಗ ನನಗೆ ಸಿಗ್ತದ ನಾ ಹೆಂಗೆ ಹೇಳಿ ಹೌದಲ್ರಿ ಆದರೆ ನನ್ನ ಮನ ಹೃದಯ ಹೇಳ್ತದ ನಿನಗೆ ಟಿಕೆಟ್ ಸಿಗ್ತದ ಸೂಚನೆ ಮಾಡ್ತದೆ ನನ್ನ ಮನ ಸರ್ ಈಗ ನನ್ನ ಸಂಕಲ್ಪ ಇದೆ ಖಂಡಿತ ಸರ್ ಈಗ ತಾವೊಂದು ಹಿರಿಯ ರಾಜಕಾರಣಿ ಆಗಿದ್ರಿ ಸುಮಾರು ರಾಜಕೀಯ ಒಂದು ನಾಯಕರ ಜೊತೆ ಒಂದು ಒಳ್ಳೆ ಸಂಪರ್ಕವನ್ನು ಈ ಹಿಂದೆ ಕೂಡ ಹೊಂದಿದ್ರಿ ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಯ ಬಹಳ ಒಂದು ಪ್ರಭಾವಿ ರಾಜಕಾರಣಿ ದಿವಂಗತ ಬಿ ಎಂ ಪಾಟೀಲ್ರು ಮತ್ತೆ ಉಡದಿನ್ನಿ ಅವ್ರ ಜೊತೆಯಲ್ಲಿ ಮಾಡಿದಂತ ಒಂದು ಅನುಭವ ಉಳ್ಳವರಾಗಿದ್ರಿ ಒಂದ್ ವೇಳೆ ತಮ್ಗೆ ಒಂದು ಪಕ್ಷ ಅವಕಾಶ ಮಾಡಿಕೊಟ್ರೆ ಆ ಕ್ಷೇತ್ರದ ಜನರು ಒಂದ್ ವೇಳೆ ತಮ್ಗೆ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ತಾವು ಶಾಸಕರಾಗಿ ಹೊರಹೊಮ್ಮಿದ್ರೆ ಆ ಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ತಮ್ಮದೇ ಆದಂತ ಒಂದು ನನ್ನ ಕೈಲಾದ ಮಟ್ಟಿಗೆ ಆ ಕ್ಷೇತ್ರದ ಅಭಿವೃದ್ಧಿ ಏನೇನು ಸಾಧ್ಯ ಐತಿ ಎಲ್ಲ ಮಾಡಕ್ ಸಾಧ್ಯ ಐತಿ ಹೌದಲ್ಲ ಸರ್ಕಾರದಿಂದ ಏನ ಆಗ ಹೋಗುಗಳದಾವು ಸಹಾಯ ಸವಲತ್ತುಗಳದಾವು ಅದನ್ನ ಶ್ರದ್ಧಾ ಭಕ್ತಿಯಿಂದ ನಾನು ಸ್ವತಃ ಅಲ್ಲಿ ವಸತಿ ಮಾಡ್ತೀನಿ ನಾ ಮತದಾರರ ಜೊತೆ ಹೌದಲ್ಲ ಮತದಾರರ ದೇವರು ಮತದಾರರಿಂದ ನಾವು ಎಮ್ ಎಲ್ ಎ ಆಗ್ತೀವಿ ಮತ್ತೆ ನೀವು 11 ಸಲ ಕರ್ಗೆ ಆರಿಸಿ ಬರ್ತಾನ ನೀವು 2 ವರ್ಷ 3 ವರ್ಷದಾಗ ಬೀಳ್ತೀರಿ ಯಾಕ್ರಿ ಸೇವಾ ಮಾಡೋದಕ್ಕೆ ಬೀಳ್ತದೆ ಹೌದಲ್ಲ ರೆಗ್ಯುಲರ್ ಆರಿಸಿ ಬರ್ಬೇಕು ಸೇವಾ ಮನೆ ಪತ್ರಿ ಒಗದ ಸೇವಾ ಮಾಡಿದ್ರೆ ರೆಗ್ಯುಲರ್ ಬಂದವ್ರು ಅದಾರ ಹಂಗ ನನ್ನ ಆಸೆ ಹೌದಲ್ರಿ ನಂದು ಕೊನೆ ಪಿರಿಯಡ್ ಐತಿ ಇದು ನಾ ಏನು ಮುಂದೆ ಏನು ಮಾಡಾವಲ್ಲ ಇದು ಕೊನೆ ಪಿರಿಯಡ್ ನಾನು ಒಂದು ಸಮಾಜಕ್ಕೆ ಸೇವಾ ಮಾಡಿ ಸಾಯ್ಬೇಕಂತ ನನ್ನ ಆಸೆ ಐತಿ ಇಟ್ಟ ಸರ್ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿಯ ಆಧಾರದ ಮೇಲೆ ರಾಜಕೀಯ ಮಾಡೋದು ಈ ಸರಿನಾ ಸರ್ ನೋಡ್ರಿ ಜಾತಿ ನನಗೆ ಜಾತಿ ಇಲ್ಲ ನಾನು ಸ್ವಚ್ಛ ಬಿಚ್ಚು ಮನಸ್ಸಿಂದ ಹೇಳ್ತಾನೆ ಯಾವ ಚಾರಿತ್ರ ಇರ್ತಾನ ಅವಾಗ ಜಾತಿ ಇಲ್ಲ ಯಾವ ಅಚಾರಿತ್ರ ಇರ್ತಾನ ಅವಾಗ ಜಾತಿ ಐತಿ ಇದು ಎಷ್ಟೋ ಶರಣರು ಹೇಳ್ಕೊತ ಬಂದಾರು ಈಗಲೂ ಐತಿ 1000 ಪಾಪ ಶರಣ ಈಗಲೂ ಅದನ್ನ ಅವ್ರು ಇದ್ದಲ್ಲಿ ಹೊತ್ತು ಮುಳುಗುತ್ತದ ಹೊತ್ತು ಮುಳುಗುತ್ತದ ಹಂಗೆ ಸ್ವಚ್ಛಾರಿತ್ರ ನಾನು ಗಳಿಸಿನಿ ನಾನು ಚಾಲೆಂಜ್ ಮಾಡಿ ಆರಿಸಿ ಬರ್ತಾನೆ ಟಿಕೆಟ್ ಜೋರು ಸಿಕ್ಕ್ರ ಅದರಾಗೇನು ಸಂಶಯ ಇಲ್ಲ ಸರ್ ಈಗ ಕೊನೆಯದಾಗಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತಮ್ಮ ನಾಥಾನ್ ಕ್ಷೇತ್ರದ ಜನತೆಗೆ ಏನು ಒಂದು ಮನವಿಯನ್ನ ಅಥವಾ ಸಂದೇಶವನ್ನು ಕೊಡಲು ಬಯಸ್ತೀರಿ ಏನು ಹೇಳಲು ಬಯಸ್ತೀರಿ ಸರ್ ನಾಥಾನ್ ಕ್ಷೇತ್ರ ಅಲ್ಲ ನಾಥಾನ್ ಕ್ಷೇತ್ರ ತಿಕಡಿ ಸಿಕ್ಕ್ರ ನಾವು ನಾಥಾನ್ ಕ್ಷೇತ್ರದ ಜನರಿಗೆ ನಾನು ವಿನಂತಿ ಮಾಡಿ ಹೇಳ್ತಾನು ನಾನು ಶ್ರದ್ಧಾ ಭಕ್ತಿಯಿಂದ ಸೇವಾ ಮಾಡ್ಲಕ್ಕೆ ಸಾಧ್ಯ ಇದನ್ನ ಬಿಟ್ರೆ ಏನಾಯ್ತು ಹೌದಲ್ಲ ಮುಂದಿನ ದಿನಗಳಲ್ಲಿ ನಾಥಾನ್ ಕ್ಷೇತ್ರ ಮೇಲೆ ನಾ ಬದುಕು ವಿಚಾರ ಇಲ್ಲ ನಾಥಾನ್ ಕ್ಷೇತ್ರ ನನ್ನ ಮೇಲೆ ಬದುಕಬೇಕು ಈ ರೀತಿಯ ನನ್ನ ಸಾಧನೆ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಮಾಡ್ಬೇಕಂತ ನನ್ನ ಆಸೆ ಅದಕ್ಕೆ ನಾನು ಟಿಕೆಟ್ ಬೇಡಿಲ್ಲ ಇಷ್ಟ ಖಂಡಿತ ಸರ್ ಎಷ್ಟೊಂದು ತಮ್ಮ ಒಂದು ರಾಜಕೀಯ ಅನುಭವಗಳು ಸಮಾಜ ಸೇವೆಗಳು ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ನಿಮ್ಮ ಅನುಭವಗಳು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ತಾವು ನೋಡಿದ್ರೆ ವೀಕ್ಷಕರೇ ಮುಂಬರುವ 2023 ವಿಧಾನಸಭೆ ಚುನಾವಣೆ ನಾಥಾನ್ ವಿಧಾನಸಭಾ ಮತಕ್ಷೇತ್ರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಶ್ರೀಮಾನ್ಯ
ಪೀರಪ್ಪ ನಡುವಿನ ಮನೆಯವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.